ಫಿಲಮ್ ಚೆನ್ನಾಗಿದೆ ಬ್ರೋ, ಲವ್ ಸ್ಟೋರಿ, ಟ್ರಯಾಂಗಲ್ ಲವ್ ಸ್ಟೋರಿ ಚೆನ್ನಾಗಿತ್ತು ಸರ್. ಸಿನಿಮಾ ಸರ್ ಒಂದೇ ಲೊಕೇಶನ್ ಅಲ್ಲಿ ಇಕ್ಕಿದ್ದಾರೆ, ಈ ತರ ಇಟ್ಬಿಡು ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಹೆಂಗ್ ಸರ್? ಸರ್ ಕಾಮಿಡಿ ಮಾತ್ರ ಇದೆ, ಕಾಮಿಡಿ ಹಳ್ಳಿ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಸರ್. ರಂಗಾಯಣ ರಘು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಒಂದು ಹೆಣ್ಮಗಳು ತಂದೆಯಾಗಿ ರೈತನ ಬದುಕನ್ನ ಭಾಳ ಅತ್ಯದ್ಭುತವಾಗಿ ನಟನೆ ಮಾಡಿ ತೋರಿಸಿದ್ದಾರೆ. ಪ್ರೇಮ ಮಗಳು ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಸಖತ್ತಾಗಿದೆ ಫಿಲಮ್ ಮಾತ್ರ, ಬೆಂಕಿ ಫಿಲಮ್ ಮದುವೆಯಲ್ಲಿ ಹಾಕೋದಾರೆ ಶಲ್ಯ, ಸಖತ್ತಾಗಿದೆ ಟಗರ ಪಲ್ಯ, ಕಾಮಿಡಿ ಮಾತ್ರ ಬೆಂಕಿ, ಆ್ಯಕ್ಟಿಂಗ್ ಅಂದರೆ ಸೂಪರ್ ಆಗಿ ಮಾಡವ್ರೆ ಹೊಸ ಫಿಲಮ್ ಸರ್. ಸೂಪರ್ ಫಿಲಮು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಮಿಡಿ ಫಿಲಮ್ ಅಂದರೆ ಸರ್ ಫುಲ್ಲು ಮದುವೆ ಸೀನು, ಫುಲ್ಲು ಹಳ್ಳಿ ಬಗ್ಗೆ ತೋರಿಸೋರೆ ಯಾವ ಥರ ಇದು ಮಾಡ್ಬೇಕು ಹಳ್ಳಿಗಳು ಜನ ರೈತರ ಬಗ್ಗೆ. ಚೆನ್ನಾಗೈತೆ ಫಿಲಮ್ ನೋಡಿ ಸರ್, ಎಲ್ಲ ತುಂಬ ಇಷ್ಟ ಆಯಿತು ಸರ್. ಸಖತ್ತಾಗಿದೆ ಸರ್, ರೈತರಿಗೋಸ್ಕರ ಮಾಡಬೇಕು, ರೈತರೇ ಮೇಯ್ನ್, ರೈತರು ಶಿಷ್ಯ ನೈಂಟಿ ಸೂಪರ್ ಸೂಪರ್ ಒಳ್ಳೆ ಮೂವಿ, ಒಳ್ಳೆ ಮೂವಿ ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದನ್ನು ಸೀನನ್ನು ಅಷ್ಟು ಪ್ರತಿಯೊಂದು ಚೆನ್ನಾಗಿದೆ. ಒಳ್ಳೆ ಮೂವಿ ಈ ಥರ ಬೇಕು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರನ್ನು, ಎಲ್ಲ ಚೆನ್ನಾಗಿ ಎಲ್ಲ ಆ್ಯಕ್ಟಿಂಗ್ ಹೊಸ ಒಬ್ಬರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೂವಿ, ಈ ಥರ ಮೂವಿ ಬೇಕಿತ್ತು ಇವಾಗ. ಓಕೆ ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ, ಕೊನೆಗೆ ಬಡವ್ರ ಮಗ ಡಾಲಿ ಗೆದ್ದುಬಿಟ್ಟ. ಅವನೇನು ಹೇಳಿದ ಇದರಲ್ಲಿ ಕಾನ್ಸೆಪ್ಟ್ ತೋರಿಸಿರೋದು ಏನಂದರೆ ರೈತರನ್ನ ಬೆಳೆಸ್ಬೇಕು, ರೈತರನ್ನ ಉಳಿಸ್ಬೇಕು, ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಒಂದು ಹಳ್ಳಿ ಸೊಗಡು ನೋಡ್ದಂಗೆ ಆಯ್ತು ಸರ್, ತುಂಬ ಚೆನ್ನಾಗಿದೆ ಫಿಲ್ಮು. ಈ ಥರ ಫಿಲ್ಮು ಬರಬೇಕು, ಒಂದು ನೇಟಿವಿಟಿ ಯಾವ ಥರ ಇರುತ್ತೆ ಮತ್ತು ಸಂಬಂಧದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಡಾಲಿ ಧನಂಜಯ್ ಆಲ್ ದ ಬೆಸ್ಟ್, ಚೆನ್ನಾಗಿದೆ ಫಿಲ್ಮ್, ಸೂಪರ್ ಆಗಿದೆ. ಎಲ್ಲರೂ ದಯವಿಟ್ಟು ಪ್ಲೀಸ್ ನೋಡಿ, ಯಾರೂ ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು. ಚೆನ್ನಾಗಿತ್ತು, ಭಾಳ ಚೆನ್ನಾಗಿದೆ, ಮೆಸೇಜ್ ಚೆನ್ನಾಗಿದೆ ಲಾಸ್ಟಲ್ಲಿ. ಹಾಂ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಸರ್. ಅಂದರೆ ರೈತ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತುಂಬ ಕಾಮಿಕ್ ವೇನಲ್ಲಿ, ಒಂದು ಹಳ್ಳಿ ಸೊಗಡಲ್ಲಿ ಎಷ್ಟು ಹೆಂಗಿರುತ್ತೆ ಅಣ್ಣ ತಮ್ಮನ ಮಧ್ಯೆ ಏನೇನಿರುತ್ತೆ, ಹೆಣ್ಣು ವಿಷಯ ಸಂಸಾರ ಅಂತ ಬಂದಾಗ ಏನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ರೈತನ ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿದೆ ಓವರಾಲ್ ಆಗಿ ಸರ್. ಹಾಂ ಆ್ಯಕ್ಟಿಂಗ್ ವೈಸ್ ಎಲ್ಲರೂ ತುಂಬ ಚೆಂದ, ಫ್ಯಾಮಿಲಿ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಏನು ನಡೆಯುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ತುಂಬ ರಿಯಲಿಸ್ಟಿಕ್ ಆಗಿದೆ, ಅವ್ರು ಜಗಳಾಡೋದಾಗಿರಲಿ, ಅವ್ರಿಗೆ ಬಟ್ಟೆ ಕೇಳೋದು, ಆಮೇಲೆ ಬಂದಾಗ ಯಾವ ವಿಷಯಕ್ಕೂ ಅವರು ಕರಗ್ತಾರೆ, ಮಂಚ ಆದರೂ ಕರಗುತ್ತೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಸರ್. ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿದೆ. ಡಾಲಿ ಅವರು ಪ್ರೊಡಕ್ಷನ್ ಹೌಸಿಂದ ಈ ಥರ ಮೂವೀಸ್ಗಳು ಬರಬೇಕು. ಆಮೇಲೆ ಹೊಸಬ್ರಿಗೆ ತುಂಬಾ ಅವಕಾಶ ಕೊಟ್ಟಿರೋದು ತುಂಬ ಇಷ್ಟ ಆಯಿತು, ತುಂಬ ಜನ ಹೊಸಬ್ರನ್ನ ತೊಗೊಂಡಿದ್ದಾರೆ ಇಲ್ಲಿ, ಆ ಥರ ನೋಡ್ಕೊಂಡು ಅದೊಂದು ತುಂಬ ಇಷ್ಟ ಆಗೋಯ್ತು ನಮಗೆ. ಥ್ಯಾಂಕ್ ಯು. ಕೊನೆಗೂ ಟಗರ್ನ ಒಡೆಯೋದಕ್ಕೆ ಅವಕಾಶನೇ ಮಾಡಲಿಲ್ಲ, ಇದರಿಂದ ಗೊತ್ತಾಗುತ್ತೆ ಟಗರ್ ಪಲ್ಯ ಒಳ್ಳೆ ಮಾರಲ್ ಕೊಟ್ಟಿದ್ದಾರೆ, ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋದು ತೋರಿಸಿದ್ದಾರೆ. ಚೆನ್ನಾಗಿತ್ತು, ತುಂಬ ಫಿಲಿಮ್ ಕಾಮಿಡಿಗೆ ಇತ್ತು, ಜೋಸಲ್ಲಿ ಇತ್ತು, ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ತುಂಬ ಜೋಕ್ ಇತ್ತಲ್ಲ ಅದು ಇಷ್ಟ ಆಯ್ತು. ಸಿನಿಮಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ನೋಡ್ಬೋದು. ಡಾಲಿಯವರು ಒಳ್ಳೊಳ್ಳೆ ಕಥೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಹೊಸಬ್ರಿಗೆ ಪ್ರಾಮುಖ್ಯತೆ ಕೊಡ್ತವ್ರೆ, ಹೊಸ ಆ್ಯಕ್ಟ್ರ್ಗಳಿಗೆ, ಹೊಸ ನಿರ್ದೇಶಕರುಗಳಿಗೆ. ನಾವು ಕೆಲವು ಸಿನಿಮಾಗಳು ಮಾಡ್ತಾಯಿದ್ವಿ, ಡಾಲಿಯವ್ರಿಗೆ ಹೊಸ ಅವ್ರ ಹೊಸಬ್ರಾಗಿ ಬಂದು ಬಡವ್ರ ಮನೆ ಬೆಳಿಬೇಕು ಅನ್ನೋದಕ್ಕೆ ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ವಿ ಕೂಡ. ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಡಾಲಿಯವರು, ಅವ್ರು ಒಳ್ಳೆಯದಾಗಲಿ ಮತ್ತು ಸಿನಿಮಾ ಟೀಮ್ಗೆ ಎಲ್ಲರೂ ಒಳ್ಳೆಯದಾಗಲಿ, ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಟಗರು ಪಲ್ಯ ಇವಾಗ ತಾನೇ ಗೋಸ್ಟ್ ಅನ್ನೋ ಭರ್ಜರಿ ಸಿನಿಮಾ ನೋಡ್ಬಿಟ್ಟು ಒಳ್ಳೆ ಫ್ಯಾಮಿಲಿ ಸಮೇತ ಟಗರು ಪಲ್ಯನೂ ಸಿನಿಮಾ ನೋಡುವಂಥ ಅನುಗ್ರಹ ಎಲ್ಲರಿಗೂ ಸಿಕ್ಕಿದೆ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬಿಟ್ಟಿದೆ, ನಮ್ಮ ಮಂಡ್ಯದ ಮತ್ತು ನಮ್ಮ ಕರ್ನಾಟಕದ ಹಳ್ಳಿ ಸೊಗಡಿನ ಚಿತ್ರ ತುಂಬ ಫ್ಯಾಮಿಲಿ ಸಮೇತ ನೋಡ್ಬೋದು. ಹಳ್ಳಿ ಸೊಗಡಿನ ಚಿತ್ರ ಅಂದರೆ ಏನು ಅನ್ನೋದನ್ನ, ಮತ್ತು ಸಂಬಂಧಗಳನ್ನ ಹೆಂಗೆ ಗಟ್ಟಿ ಮಾಡ್ಕೋಬೇಕು ಅನ್ನೋದು, ಸಂಬಂಧಗಳಿಗೆ ಹೆಂಗೆ ನಾವು ಪ್ರಾಮುಖ್ಯತೆ ಕೊಡಬೇಕು, ಸಂಬಂಧಗಳಲ್ಲೇ ನಾವು ರೈತರು ಆದವರು ಎಲ್ಲರೂ ಹೇಳ್ತಾರೆ ರೈತರಿಗೆ ಏನು ಕೊಡಲ್ಲ ಏನು ಕೊಡಲ್ಲ ಅಂತೆ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಐತೆ,
ದೇಶಕ್ಕೆ ಅನ್ನ ಹಾಕೋರು ತನ್ನ ಹೆಂಡತಿ ಮಕ್ಳಿಗೆ ಅನ್ನ ಹಾಕಲ್ವ ಅಂತ ಆತರ ದೇಶಕ್ಕೆ ಅನ್ನ ಹಾಕ್ತಾರೆ ನಮ್ಮ ರೈತರು ಹೆಂಡತಿ ಮಕ್ಳನ್ನ ಯಾವತ್ತು ಉಪವಾಸ ಇಡಲ್ಲ ಅದು ಸತ್ಯನೇ ಆ ಸಿನಿಮಾ ಹೆಂಗೆ ಅನ್ನ ತೋರಿಸಿದ್ದಾರೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಕನ್ನಡ ಚಿತ್ರರಂಗದವರು ಎಲ್ಲರೂ ಚಿತ್ರ ಪ್ರೇಕ್ಷಕರು ಎಲ್ಲರೂ ನೋಡಿ ಎಲ್ಲ ಭಾಷೆಯವರು ನೋಡಿ ಒಳ್ಳೆ ಸಿನಿಮಾ ಫ್ಯಾಮಿಲಿ ಸಮೇತ ನೋಡ್ಬೋದು ಥ್ಯಾಂಕ್ ಯು ಮೇಡಮ್ ನಿಮ್ಗೆ ಇಷ್ಟ ಆಯ್ತಾ ಮೂವಿ ಸಖತ್ತಾಗಿದೆ ಲಾಸ್ಟಲ್ಲಿ ತೋರಿಸೋ ಎಲ್ಲ ಎಡಿಟರ್ಸ್ದು ಕ್ಯಾಮ್ರಾಮೆನ್ದು ಫ್ಯಾಮಿಲಿ ಫೋಟೋಸ್ ಎಲ್ಲ ನೋಡಿ ಸಖತ್ತಾಗಿದೆ ಸಂಬಂಧಕ್ಕೆ ಒಳ್ಳೆ ಬೆಲೆ ಆ್ಯಂಡ್ ರೈತರದ್ದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಮೂವಿ ಅಂತೂ 100 ಡೇಸ್ ಓಡುತ್ತೆ ಎಲ್ಲರೂ ಒಳ್ಳೆ ಒಳ್ಳೆದಾಗಿ ಚೆನ್ನಾಗಿ ಮಾಡಿದ್ದಾರೆ ಡಾಲಿ ಧನಂಜಯ್ಗಂತೂ ಒಳ್ಳೆ ಜಾಕ್ ಪಟ್ಟು ಎಲ್ರಿಗೂ ಒಳ್ಳೆ ಬಾಡೂಟ ಕಾಮಿಡಿ ಇಷ್ಟ ಆಯ್ತಾ ಆ ಕಾಮಿಡಿ ಸಖತ್ತಾಗಿದೆ ಕಾರ್ತಿಕ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲರ ಆಕ್ಟಿಂಗೂ ಇಷ್ಟ ಆಯಿತು